ಗೌತಮ ಬುದ್ಧನ ಹತ್ರ ದಿನಾಲೂ ಸಾವಿರಾರು ಜನ ಬರ್ತಾಯಿದ್ರು. ತಮಗೆ ಜೀವನದಲ್ಲಿ ಕಷ್ಟ ಇದೆ, ಒಂದಷ್ಟು ಸಮಸ್ಯೆಗಳಿದೆ ಅಂಥೇಳಿ ಪರಿಹಾರವನ್ನು ಕಂಡ್ಕೊಂಡು ಹೋಗ್ತಾಯಿದ್ರು. ಬುದ್ಧನೂ ಅಷ್ಟೇ, ಅವ್ರಿಗೆಲ್ಲರಿಗೂ ಕೂಡ ಸಂತೈಸಿ ಪರಿಹಾರವನ್ನು ಸೂಚಿಸ್ತಾ ಇದ್ದ. ಒಬ್ಬ ಮನುಷ್ಯ ಪದೇ ಪದೇ ಬುದ್ಧನ ಹತ್ರ ಬರ್ತಾ ಇದ್ದ. ತನಗೆ ದೇವರು ಕಷ್ಟವನ್ನು ಕೊಡ್ತಾ ಇದ್ದಾರೆ, ತನಗೆ ಜೀವನದಲ್ಲಿ ಕಷ್ಟಗಳೇ ಬರ್ತವೆ, ಸೋಲುಗಳೇ ಬರ್ತವೆ ಅಂಥೇಳಿ ತನ್ನ ಕಷ್ಟವನ್ನು ತೋಡ್ಕೊಂಡು ಹೋಗ್ತಾ ಇದ್ದ. ಆತನಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇದ್ರು. ಆದರೆ ಆ ವ್ಯಕ್ತಿ ಪದೇ ಪದೇ ಬರ್ತಾ ಇದ್ದ. ಒಂದು ದಿನ ಹಠ ಮಾಡಿ ಕುಳಿತುಬಿಟ್ಟ, ನನಗೆ ಇವತ್ತು ಪರಿಹಾರವನ್ನು ಸೂಚಿಸಲೇಬೇಕು, ಇಲ್ಲಾಂದ್ರೆ ನಾನು ಹೋಗೋದಿಲ್ಲ ಅಂಥೇಳಿ. ಗೌತಮ ಬುದ್ಧ ತುಂಬ ಯೋಚಿಸಿದರು. ಆತನನ್ನು ಅಡುಗೆ ಮನೆ ಕರ್ಕೊಂಡು ಹೋದರು. ಅಡುಗೆ ಮನೆ ಕರ್ಕೊಂಡು ಹೋಗಿ ಅಲ್ಲೊಂದು ಪಾತ್ರೆಯಲ್ಲಿ ಆಲೂಗೆಡ್ಡೆ ಮತ್ತು ಮೊಟ್ಟೆಯನ್ನು ಬೇಯಿಸೋದಕ್ಕಿಟ್ರು. ಎರಡು ಬೆಂದ ನಂತರ ಅದನ್ನು ಆತನ ಮುಂದೆ ಇಟ್ಟರು. ಮುಂದೆ ಇಟ್ಟು ಆತನಿಗೆ ಹೇಳಿದರು, ಒಂದು ಬೇಯೋದಕ್ಕೆ ಮುಂಚೆ ಗಟ್ಟಿಯಾಗಿತ್ತು, ಬೆಂದ ನಂತರ ಮೆದುವಾಯಿತು. ಮತ್ತೊಂದು ಬೇಯೋದಕ್ಕೆ ಮುಂಚೆ ಮೆದುವಾಗಿತ್ತು, ಬೆಂದ ನಂತರ ಗಟ್ಟಿಯಾಗಿತ್ತು. ನೀನೀಗ ಆಲೂಗೆಡ್ಡೆಯನ್ನು ಆರಿಸ್ಕೊಳ್ತೀಯೋ ಅಥವಾ ಮೊಟ್ಟೆಯನ್ನು ಆರಿಸ್ಕೊಳ್ತೀಯೋ, ಆಯ್ಕೆ ನಿನಗೆ ಬಿಟ್ಟಿದ್ದು ಅಂತ ಹೇಳಿದರು. ಆ ವ್ಯಕ್ತಿಗೆ ಅವತ್ತು ಜೀವನದ ಸ್ವಾರಸ್ಯ ಅರ್ಥ ಆಯಿತು. ಸ್ನೇಹಿತರೆ, ನಿಮಗೂ ಈ ಸ್ವಾರಸ್ಯ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಜೀವನದಲ್ಲಿ ನಮಗೆ ಕಷ್ಟಗಳು, ಸವಾಲುಗಳು, ಸೋಲುಗಳು ಬರೋದು ನಾವು ಮತ್ತಷ್ಟು ಬಲಿಷ್ಠರಾಗಲಿ ಅನ್ನುವಂಥ ಉದ್ದೇಶಗಳಿಂದ. ಆ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ ಯಾವಾಗ ನಾವು ಬಲಿಷ್ಠರಾಗ್ತೀವೋ ಅಥವಾ ಆಲೂಗಡ್ಡೆಯ ರೀತಿ ಮೆದುವಾಗ್ತೀವೋ, ಮತ್ತಷ್ಟು ಕುಗ್ತೀವೋ ಅನ್ನುವಂಥ ಆಯ್ಕೆ ನಮಗೆ ಬಿಟ್ಟಿದ್ದು. ಮೊಟ್ಟೆಯ ರೀತಿ ಬಲಿಷ್ಠರಾಗಿ ಅನ್ನುವಂಥ ಆಶಯ ನಮ್ಮದು. ಶುಭವಾಗಲಿ.